ಎಲ್ಲರಿಗೂ ನಮಸ್ಕಾರ. ನಾನಿವಾಗ 20,000 ಜನಕ್ಕೆ 20,000 ಮಕ್ಕಳಿಗೆ ಫಸ್ಟ್ ಪಿ ಯು ಇಂದ ಹಿಡಿದು ಡಿಗ್ರಿ ನರ್ಸಿಂಗ್ ಇಂಜಿನಿಯರಿಂಗ್ ಎಲ್ಲರಿಗೂ ಅವ್ರಿಗೆ 400,000 ರೂಪಾಯಿ ಒಂದು ವಿದ್ಯಾರ್ಥಿಗೆ ಎಜುಕೇಷನ್ ಪರ್ಪಸಲ್ಲಿ 400,000 ರೂಪಾಯಿ ಕೊಡ್ತಾರೆ. 6 ತಿಂಗಳಿಗೆ 2,000, 6 ತಿಂಗಳಿಗೆ 2,000. ಸುಮಾರು 20,000 ಜನಕ್ಕೆ ನಾನು ಒಂದು ಅದನ್ನು ನನ್ನ ಕಂಪನಿ ಪ್ರಾಫಿಟ್ಟಲ್ಲಿ ಇವ್ರಿಗೆ ಮಕ್ಕಳಿಗೆ ನನ್ನ ಓನ್ ಸ್ವಂತ ದುಡ್ಡಲ್ಲಿ ಮಕ್ಕಳಿಗೆ ಎಜುಕೇಷನ್ ಕೊಡ್ತಾ ಇದ್ದೀನಿ 20,000 ಜನಕ್ಕೆ. ಅದು ಸುಮಾರು 8 ಕೋಟಿಯಿಂದ 9 ಕೋಟಿ ರೂಪಾಯಿ ಎವ್ರಿ ಇಯರ್. 8 ಕೋಟಿಯಿಂದ 9 ಕೋಟಿ ಖರ್ಚು ಬರ್ತಾ ಇದೆ. ಸೆಕೆಂಡ್ 7th ಇಂದ ಹಿಡಿದು 10th ವರೆಗೂ ಅವ್ರಿಗೆ 1,000 ರೂಪಾಯಿ, ಒಂದು ಮಗುಗೆ 1,000 ರೂಪಾಯಿ. ಅದು ಒಂದು 25,000 ಜನಕ್ಕೆ, 20,000-25,000 ಜನ ಅಪ್ರಾಕ್ಸಿಮೇಟ್. ಅದು ಒಂದು 3 ಕೋಟಿ ಆಗ ಎಲ್ಲ 11 ಕೋಟಿ ರೂಪಾಯಿ ನನ್ನ ಆ್ಯನ್ಯುವಲ್ ಇನ್ಕಮಲ್ಲಿ ನಾನು ಈ ಮಕ್ಕಳಿಗೆ, ನಮ್ಮ ಕೋಲಾರ ಕ್ಷೇತ್ರದ ಮಕ್ಕಳಿಗೆ ನಾನು ಎಲ್ಲರಿಗೂ ಕೊಡ್ತಾ ಇದ್ದೀನಿ. ಇವಾಗ 4 ಕಾಲೇಜಲ್ಲಿ ಆಲ್ರೆಡಿ ಕೊಟ್ಟಿದ್ದೀನಿ, ಇನ್ನೂ 16 ಕಾಲೇಜು ಇಲ್ಲಿ ಕೊಡಬೇಕು. ಅಲ್ಲೂ ಡ್ಯಾಟಾ ಇನ್ನೂ ಬಂದಿಲ್ಲ. ಎವ್ರಿ 10 ಡೇಸ್ 12 ಡೇಸ್ಗೆ ಒಂದೊಂದು ಕಾಲೇಜ್ ಮುಗಿಸ್ಕೊಂಡು ಬರ್ತಾ ಇದ್ದೀನಿ. ದಯವಿಟ್ಟು ಇದರಲ್ಲಿ ಎಲ್ಲ ಪ್ರಿನ್ಸಿಪಲ್ಸ್ ಹತ್ರ ನಾನು ರಿಕ್ವೆಸ್ಟು, ನನ್ನ ವಿನಂತಿ ಏನಂದರೆ ಆ ಲಿಸ್ಟು ನಾನು ಮಾತು ಹಿಂಗೆ ಕೊಟ್ಟಿದ್ದೀನಿ ನಮ್ಮ ಕೋಲಾರ ಕ್ಷೇತ್ರ ಜನಕ್ಕೆ, ನಾನು ಹುಟ್ಟಿರೋ ಊರಿದು, ಅದರಲ್ಲಿ ಎಲ್ಲರಿಗೂ ಕೊಡಬೇಕಂತ ಒಂದು ಏನೋ ಒಂದು ಚಿಕ್ಕದ ಒಂದು ಹೆಲ್ಪ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ತೀರ್ಮಾನ ತಗೊಂಡು ನನ್ನ ಕಂಪನಿ ಪ್ರಾಫಿಟಲ್ಲಿ ಕೊಡೋಣ ಅಂತ 11 ಕೋಟಿ ರೂಪಾಯಿ ಪ್ರತಿ ವರ್ಷ ನಾನು ಸಾಯೋವರೆಗೂ, ನಾನು ಬದುಕಿರೋವರೆಗೂ ಪ್ರತಿ ವರ್ಷ 11 ಕೋಟಿ ರೂಪಾಯಿ ಈ ಮಕ್ಕಳಿಗೆ, ಶಾಲೆ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ 7ನೇ ಕ್ಲಾಸಿಂದ ಹಿಡಿದು ಡಿಗ್ರಿ ಪಿ ಯು, ಫಸ್ಟ್ ಪಿ ಯು, ಸೆಕೆಂಡ್ ಪಿ ಯು, ಡಿಗ್ರಿ ನರ್ಸಿಂಗು, ಮತ್ತು ಇಂಜಿನಿಯರಿಂಗ್, ಇಂಥ ಸ್ಟೂಡೆಂಟ್ಸ್ಗೆ 40,000 ಜನಕ್ಕೆ ಟೋಟಲ್ 11 ಕೋಟಿ ರೂಪಾಯಿ ನನ್ನ ಕಂಪನಿಯಿಂದ ನಾನು ನಿಮಗೆ ಕೊಟ್ಬಿಟ್ಟು ಓದಿಸ್ಬೇಕು ಅಂತ ನನ್ನ ಇಚ್ಛೆ ಇದೆ. ನಾನಿವಾಗ ಬಿಸ್ನೆಸ್ ಎಲ್ಲ ಬಿಟ್ಟು ನಾನು ರಿಟೈರ್ಡ್ ಲೈಫ್ ಇವಾಗ ಸಮಾಜ ಸೇವೆ ಮಾಡಬೇಕು ಅಂತ ನಮ್ಮ ಕೋಲಾರಲ್ಲಿ ಬಂದು ನನ್ನ ಹುಟ್ಟಿದ ಜಾಗ ಇಲ್ಲಿ ಬಂದು ಕೆಲಸ ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಅದರಲ್ಲಿ ಸ್ವಲ್ಪ ಇವತ್ತರೆಗೂ 4 ಕಾಲೇಜಲ್ಲಿ ಕೊಟ್ಟಿದ್ದೀನಿ, ಇನ್ನೂ 16 ಕಾಲೇಜ್ಗೆ ಎಷ್ಟು ವಿದ್ಯಾರ್ಥಿಗಳಿಗೆ ಆಗಿದೆ ಸರ್?